ಇದೀಗ ವಾರ್ತೆಗಳು. ಶರನ್ನವರಾತ್ರಿ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಕೆನರಾ ಪ್ಲಸ್ ವಾಹಿನಿ ಮತ್ತು ಸ್ನೇಹ ಎಂಟರ್ಪ್ರೈಸಸ್ ಕುಮಟದ ಸಹಕಾರದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಆನ್ಲೈನ್ ಭರತನಾಟ್ಯ ಸ್ಪರ್ಧೆ 2021ರಲ್ಲಿ ಡಾಕ್ಟರ್ ಎ ವಿ ಬಾಳೆಗ ಕಲಾ ಮತ್ತು ವಿಜ್ಞಾನ ಕಾಲೇಜು ವಿದ್ಯಾರ್ಥಿನಿ ಪಲ್ಲವಿ ಜಿ ಗಾಯತ್ರಿ ಅವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾದ ಮತ್ತು ನೃತ್ಯದ ಮೂಲವೆಂದೇ ಕರೆಯಲಾಗುವ ಭರತನಾಟ್ಯವನ್ನು ಪ್ರೋತ್ಸಾಹಿಸುವ ಸದುದ್ದೇಶದಿಂದ ಕರಾವಳಿಯ ಹೆಮ್ಮೆಯ ವಾಹಿನಿ ಕ್ಯಾನರಾ ಪ್ಲಸ್ ಸ್ನೇಹ ಎಂಟರ್ಪ್ರೈಸಸ್ ಕುಮಟ ಇವರ ಸಹಕಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ಆನ್ಲೈನ್ ಭರತನಾಟ್ಯ ಸ್ಪರ್ಧೆ 2021 ಏರ್ಪಡಿಸಲಾಗಿತ್ತು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸುಮಾರು 30ಕ್ಕೂ ಅಧಿಕ ಸ್ಪರ್ಧಾಳುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಉತ್ತಮ ಭರತನಾಟ್ಯ ಪ್ರದರ್ಶನ ನೀಡಿದ್ದರು. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿನಿ ಪಲ್ಲವಿ ಜಿ ಗಾಯತ್ರಿ ಅವರು ಪಡೆದುಕೊಳ್ಳುವ ಮೂಲಕ 4,000 ರೂಪಾಯಿ ನಗದು ಬಹುಮಾನ ಮತ್ತು ಪಾರಿತೋಷಕವನ್ನು ಪಡೆಯಲಿದ್ದಾರೆ. ದ್ವಿತೀಯ ಬಹುಮಾನವನ್ನು 3,000 ರೂಪಾಯಿ ಶಿರಸಿಯ ಮಾರಿಕಂಬ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಎಂ ವಿ ಶ್ರೇಯ ಪಡೆದರು. ತೃತೀಯ ಸ್ಥಾನವನ್ನು 2,000 ರೂಪಾಯಿ ಹೊನ್ನಾವರದ ಎಸ್ಡಿಎಂಸಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿನಿ ಧನಲಕ್ಷ್ಮಿ ಆರ್ ಮೊಗೇರ್ ಭಟ್ಕಳ ಮತ್ತು ಕುಮಟ ದಾಗಿಬ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ದೀಕ್ಷಾ ವಿ ಭಟ್ ಹಂಚಿಕೊಂಡಿದ್ದಾರೆ. ಸ್ಪರ್ಧೆಯ ತೀರ್ಪುಗಾರರಾಗಿ ಕುಮಟಾದ ನಾದಶರಿ ಕಲಾ ಕೇಂದ್ರ ಮತ್ತು ಝೇಂಕಾರ ನೃತ್ಯ ಶಾಲೆಯ ನೃತ್ಯ ವಿದೂಷಿ ನಯನ ಪ್ರಸನ್ನ ಪ್ರಭು ಮತ್ತು ಶಿರಸಿ ಕಾನಸೂರಿನ ನೃತ್ಯ ವಿದೂಷಿ ಶ್ವೇತಾ ಭಟ್ ಅವರು ಕಾರ್ಯನಿರ್ವಹಿಸಿದರು. ಈ ವಾಹಿನಿಯವರು ನವರಾತ್ರಿಯ ಸುಸಂದರ್ಭದಲ್ಲಿ ಭರತನಾಟ್ಯ ಆನ್ಲೈನ್ ಸ್ಪರ್ಧೆ ಅಂತ ಏರ್ಪಡಿಸಿದ್ರು. ನಿಮ್ಗೆಲ್ಲ ಗೊತ್ತಿರಬಹುದು, ಒಳ್ಳೆಯ ರಿಸ್ಪಾನ್ಸ್ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯನ್ನು ಮಾತ್ರ ಅವರು ಇಟ್ಕೊಂಡು ಸ್ಪರ್ಧೆಯನ್ನ ನಡೆಸಿದ್ರು. ಬೇರೆ ಜಿಲ್ಲೆಗಳಿಂದ ಕೂಡ ಅವರಿಗೆ ಕಾಲ್ ಕೂಡ ಬಂದಿತ್ತಂತೆ, ನಾವು ಭಾಗವಹಿಸಬಹುದಾ ಅಂತ. ಬಟ್ ನಿಯಮಾವಳಿಗಳಲ್ಲಿ ಅವರು ಉತ್ತರ ಕನ್ನಡ ಅಷ್ಟೇ ಹಾಕಿದ್ರಿಂದ ಅದಷ್ಟು ವಿಡಿಯೋಗಳನ್ನು ಮಾತ್ರ ಪರಿಶೀಲಿಸಿದ್ದೇವೆ. ಎಲ್ಲ ಮಕ್ಕಳು ಚೆನ್ನಾಗಿ ರೆಡಿಯಾಗಿ ತಮಗೆ ತಿಳಿದಂತಹ ನಾಲೆಜಿಂದ ನೃತ್ಯವನ್ನು ಪ್ರದರ್ಶನ ಮಾಡಿದ್ರು. ಆದರೆ ನಮಗೆ ಇದರಲ್ಲಿ 1, 2, 3 ಅನ್ನೋ ಬಹುಮಾನವನ್ನು ಮಾತ್ರ ಕೊಡಲಿಕ್ಕಿತ್ತು. ಅದೆಲ್ಲ ಶಾಸ್ತ್ರಗಳನ್ನು ಪರಿಗಣಿಸಿ ನಾವು 1, 2, 3 ಅನ್ನೋದನ್ನು ಕೊಟ್ಟಿದ್ದೇವೆ. ಒಂದೆರಡು ಜನ ಮಾತ್ರ ನಿಯಮಾವಳಿಯನ್ನು ಹೊರತುಪಡಿಸಿ ಅವರು ದೇವಿಯ ನೃತ್ಯ ಆಗಬೇಕು ಅನ್ನೋ ನಿಯಮಾವಳಿ ಇತ್ತು. ಶಿವನ್ ಮೇಲಿನ ಕುರಿತಾದ 2 ನೃತ್ಯ ಇರೋದ್ರಿಂದ ಅದೆರಡನ್ನು ರಿಜೆಕ್ಟ್ ಮಾಡಿದ್ದೇವೆ. ಬಾಕಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಏಜ್ ಲಿಮಿಟ್ ಸ್ವಲ್ಪ ಕಾಲೇಜ್ನವರು ಮತ್ತು ಪ್ರೈಮರಿಯವರು ಹೈಯರ್ ಪ್ರೈಮರಿ ಇರೋದ್ರಿಂದ ಅವರ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ದೊಡ್ಡ ಮಕ್ಕಳ ರೀತಿಯಲ್ಲಿ ಪ್ರಯತ್ನ ಪಟ್ಟಿರೋದ್ರಿಂದ ಅದರಲ್ಲಿ ನಾವು ಬಹುಮಾನಗಳನ್ನು ಕೊಟ್ಟಿದ್ದೇವೆ. ಈ ವಾಹಿನಿಯವರಿಗೆ ಆನ್ಲೈನ್ ಭರತನಾಟ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಈ ಕಾರಣದಿಂದ ಏನಾಗಿದೆ ಅಂದರೆ, ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾವು ದೇವಿ ಸ್ತುತಿ ಮಾಡಿದಂಗಾಯ್ತು. ಈ ಕಾಂಪಿಟೇಷನ್ ಇಟ್ಟಿರೋದ್ರಿಂದ ಆ ಮಕ್ಕಳುಗಳು ಅದನ್ನು ಅಭ್ಯಾಸ ಮಾಡಿ ಪ್ರೆಸೆಂಟ್ ಮಾಡಿರೋದ್ರಿಂದ ಆ ದೇವಿಯ ಆರಾಧನೆಯನ್ನು ಅವರು ನವರಾತ್ರಿಯಲ್ಲಿ ಮಾಡಿದಂಗಾಯ್ತು. ಸ್ಪರ್ಧಾ ವಿಜೇತರಿಗೆ ನಗದು ಬಹುಮಾನ ಮತ್ತು ಪಾರಿತೋಷಕವನ್ನು ಆಯಾ ತಾಲೂಕಿನ ಕೆನರಾ ಪ್ಲಸ್ ವರದಿಗಾರರ ಮೂಲಕ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದು. ಅಲ್ಲದೆ ಈ ಸ್ಪರ್ಧೆಯಲ್ಲಿ ಆಯ್ಕೆಯಾದ ಟಾಪ್ 10 ಸ್ಪರ್ಧಾಳುಗಳ ಭರತನಾಟ್ಯ ಪ್ರದರ್ಶನದ ವಿಡಿಯೋವನ್ನು ಕೆನರಾ ಪ್ಲಸ್ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗುವುದು. ವಾಹಿನಿಯ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಪಡಿಸಲಾಗುವುದು. ಈ ಸ್ಪರ್ಧೆಯ ಪ್ರಾಯೋಜಕರಾದ ಸ್ನೇಹ ಎಂಟರ್ಪ್ರೈಸಸ್ನ ಮುಖ್ಯಸ್ಥರಾದ ಪ್ರಮೋದ್ ಶೆಟ್ಟಿ ಮತ್ತು ದೇವರಾಯ ಆಚಾರ್ಯ ಮತ್ತು ತೀರ್ಪುಗಾರರು, ಸ್ಪರ್ಧಾಳುಗಳು ಹಾಗೂ ಅವರ ಪಾಲಕರಿಗೂ ಕೆನರಾ ಪ್ಲಸ್ ವಾಹಿನಿ ಬಳಗ ಅಭಿನಂದಿಸಿದೆ. ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಪ್ರಸ್ತುತ ದಿನದಲ್ಲಿ ತುಂಬ ಅವಶ್ಯಕ ಅಂತ ನನಗನ್ಸುತ್ತೆ. ಅದಿಶೆಯಲ್ಲಿ ಸಂಘಟಕರ ಪ್ರಯತ್ನ ಶ್ಲಾಘನೀಯ. ಸ್ಪರ್ಧಾ ವಿಷಯಕ್ಕೆ ಬಂದರೆ, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ವಿದ್ಯಾರ್ಥಿಗಳು ಆನ್ಲೈನ್ ಸ್ಪರ್ಧೆಗೆ ಭಾಗವಹಿಸ್ತಾರೆ ಅಂತ. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಮ್ಮ ಪ್ರದರ್ಶನವನ್ನು ನೀಡಿದ್ದೀರಾ. ಹಾಗಾಗಿ ಪ್ರತಿಯೊಂದು ಮಗುವಿಗೂ ಕೂಡ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆದರೂ ಅನಿವಾರ್ಯವಾಗಿ 3 ವಿಜೇತರನ್ನು ನಾವು ಆಯ್ಕೆ ಮಾಡಿಕೊಡಬೇಕಿತ್ತು, 3 ರ್ಯಾಂಕನ್ನು ಕೊಡಬೇಕಿತ್ತು. ಹಾಗಾಗಿ ಸಂಘಟಕರು ಹೇಳಿರುವಂತಹ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಅಪ್ಲೈ ಮಾಡಿಕೊಂಡು ಅವರ ನೃತ್ಯ ಪ್ರದರ್ಶನವನ್ನು ನೋಡಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ನಾವು ನೀಡಿದ್ದೇವೆ. ತುಂಬ ಕಷ್ಟ ಆಯಿತು, ಯಾಕಂದರೆ ಪಾಯಿಂಟಲ್ಲಿ ರ್ಯಾಂಕಿಂಗಲ್ಲಿ ವ್ಯತ್ಯಾಸ ಆಗಿದೆ. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದರಲ್ಲೂ ವಿಜೇತರನ್ನು ಆಯ್ಕೆ ಮಾಡುವಾಗ ತುಂಬ ಕಷ್ಟ ಆಯಿತು. ಈ ಆನ್ಲೈನ್ ಸ್ಪರ್ಧೆಯಲ್ಲಿ ಕೇವಲ ವಿದ್ಯಾರ್ಥಿಗಳದಷ್ಟೇ ಪರಿಶ್ರಮ ಇರಲ್ಲ, ಅದ್ರ ಹಿಂದೆ ಅವರ ನೃತ್ಯಾಭ್ಯಾಸವನ್ನು ಮಾಡಿಸಿರುವಂತಹ ಗುರುಗಳ ಪರಿಶ್ರಮ ಇದೆ ಮತ್ತು ಆ ಪಾಲಕರ ಪರಿಶ್ರಮ ಇದೆ. ಅವರಿಗೆಲ್ಲರಿಗೂ ಕೂಡ ಈ ಮೂಲಕ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ಒಂದು ಟಫ್ ಕಾಂಪಿಟೇಷನ್ನಲ್ಲಿ ಈ 3 ರ್ಯಾಂಕ್ಗಳನ್ನು ಪಡೆದಿರುವಂತಹ ವಿಜೇತರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ವಾಹಿನಿಯಿಂದ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳು
ಬರ್ತಾ ಇರಲಿ, ಭಾರತೀಯ ಸಂಸ್ಕೃತಿಯನ್ನು ಮೆರೆಸುವಂತಹ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಕ್ಯಾನರಾ ಪ್ಲಸ್ ನಿಮ್ಸ್ಕೊಂಬಿಟ್ಟ.